ಇಂದಿರಾ ಕ್ಯಾಂಟೀನ್ನ ನವೀಕರಣ ಮಾಡ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ, ಹೊಸ ಮೆನು ತರ್ತೀವಿ ಅಂತ ಏನೇನೋ ಹೇಳ್ತಾ ಇದ್ದಾರೆ. ಇಂದಿರಾ ಕ್ಯಾಂಟೀನ್ ಸ್ಥಿತಿ ಹೆಂಗಿದೆ ಗೊತ್ತಾ? ವಾಟರ್ ಬಿಲ್ ಕಟ್ಟಿಲ್ಲ ಅಂತ ಕನೆಕ್ಷನ್ ಕಟ್ ಮಾಡಿದ್ದಾರೆ, ಕುಡಿಯೋದಕ್ಕೂ ನೀರಿಲ್ಲ. ಅಂಥ ದುಸ್ಥಿತಿ ಈ ರಿಪೋರ್ಟ್ ನೋಡಿ ಗೊತ್ತಾಗುತ್ತೆ. ಇಂದಿರಾ ಕ್ಯಾಂಟೀನ್ನಲ್ಲಿ ಕುಡಿಯೋ ನೀರಿಗೂ ಪ್ರಾಬ್ಲಮ್. ವಾಟರ್ ಬಿಲ್ ಕಟ್ಟದ ಬಿಬಿಎಂಪಿ, ವಾಟರ್ ಕನೆಕ್ಷನ್ ಕಟ್. ಬಿಬಿಎಂಪಿ ನಿರ್ಲಕ್ಷ್ಯಕ್ಕೆ ನೀರಿಲ್ಲದೆ ಪರದಾಟ. ಸಿಎಂ ಸಿದ್ದರಾಮಯ್ಯ ಅವರ ಮಹತ್ವಾಕಾಂಕ್ಷೆಯ ಯೋಜನೆ ಇಂದಿರಾ ಕ್ಯಾಂಟೀನ್ ನಿರ್ವಹಣೆ ಸರಿಯಾಗಾಗ್ತಿಲ್ಲ. ಹೊಸ ಮೆನು ಆರಂಭ ಮಾಡ್ತೇವೆ ಅಂತಿದ್ದು ಇಲ್ಲಿ ಕುಡಿಯೋದಕ್ಕೆ ನೀರಿನ ಸಮಸ್ಯೆ ಎದುರಾಗಿದೆ. 40 ಲಕ್ಷಕ್ಕೂ ಹೆಚ್ಚು ವಾಟರ್ ಬಿಲ್ ಬಾಕಿ ಇದ್ದು ಕಾವೇರಿ ಕನೆಕ್ಷನ್ ಕಟ್ ಮಾಡಲಾಗಿದೆ. ರಿಯಾಲಿಟಿ ಚೆಕ್ ನಂಬರ್ 1. ಸ್ಥಳ: ಮಂತ್ರಿ ಮಾಲ್ ಸರ್ಕಲ್, ಇಂದಿರಾ ಕ್ಯಾಂಟೀನ್. ಮಂತ್ರಿ ಮಾಲ್ ಸರ್ಕಲ್ ಬಳಿ ಇರುವ ಇಂದಿರಾ ಕ್ಯಾಂಟೀನ್ನಲ್ಲಿ ಕಾವೇರಿ ನೀರು ಬರೋದೇ ಇಲ್ಲದಂತಾಗಿದೆ. ಕಾವೇರಿ ಪೈಪ್ ಲೈನ್ ಬಂದ್ ಮಾಡಲಾಗಿದೆ. ವಾಟರ್ ಬಿಲ್ ಕಟ್ಟಿಲ್ಲ ಅಂತೇಳಿ ಕಾವೇರಿ ಕನೆಕ್ಷನ್ ಅನ್ನ ಜಲಮಂಡಳಿ ಕಟ್ ಮಾಡಿದೆ. ಪರಿಸ್ಥಿತಿ ಹೇಗಿದೆ ಅಂತೇಳಿ ಪಬ್ಲಿಕ್ ಟಿವಿ ರಿಯಾಲಿಟಿ ಚೆಕ್ ಮಾಡ್ತಾ ಇತ್ತು. ನಾನೀಗ ಮಂತ್ರಿ ಮಾಲ್ ಮುಂಭಾಗದಲ್ಲಿ ಇರುವಂತಹ ಇಂದಿರಾ ಕ್ಯಾಂಟೀನ್ನಲ್ಲಿ ನಾನು ಪರಿಶೀಲನೆ ಮಾಡ್ತಾ ಇದ್ದೀನಿ. ತಾವು ಗಮನಿಸಬಹುದಾಗಿದೆ, ಇದು ಮಂತ್ರಿ ಮಾಲ್ ಮುಂಭಾಗ ಇರುವಂತಹ ಇಂದಿರಾ ಕ್ಯಾಂಟೀನ್. ಇಲ್ಲಿ ಕಂಪ್ಲೀಟ್ ಆಗಿ ನೀರು ಬರ್ತಾನೆ ಇಲ್ಲ. ನೋಡ್ಬೋದು, ಕುಡಿಯೋದಕ್ಕೆ ಅಂತೇಳಿ ಒಂದು ಪ್ಲಾಂಟ್ ಅನ್ನು ಇಕ್ಕಿದ್ರು, ಅಲ್ಲಿ ನೀರು ಬರ್ತಾ ಇಲ್ಲ. ಗಮನಿಸ್ತಾ ಹೋಗ್ತಾ ಇದ್ರಾ, ನೀರು ಯಾವ ಪ್ರಮಾಣದಲ್ಲಿ ಇಲ್ಲವೇ ಇಲ್ಲ ಎನ್ನುವಂಥದ್ದು. ಅಂದರೆ ವಾಟರ್ ಬಿಲ್ ಕಟ್ಟದೇ ಇರೋ ಕಾರಣಕ್ಕೋಸ್ಕರ ಇಲ್ಲೆಲ್ಲವನ್ನು ಕೂಡ ಕಟ್ ಮಾಡಿ ಇರುವಂಥದ್ದು. ಜೊತೆಗೆ ಇಲ್ಲೊಂದಿಷ್ಟು ಸ್ಲೋಗನ್ಗಳನ್ನು ಕೂಡ ಹಾಕಿದ್ದಾರೆ. ಬರುವಂಥ ಗ್ರಾಹಕರು, ಊಟ ಮಾಡಲಿಕ್ಕೆ ಬರುವಂಥವ್ರು ಪಾಲನೆ ಮಾಡಬೇಕು, ನೀರನ್ನು ಉಳಿಸಿ, ಇದು ಒಂದು ಅನಿಯಲ್ಲ ಒಂದು ಜೀವನ ಅಂತೇಳಿ ಬೋರ್ಡನ್ನು ಕೂಡ ಹಾಕಿದ್ದಾರೆ. ಆ ಪ್ರಮಾಣದಲ್ಲಿ ನೀರಿನ ಸಮಸ್ಯೆ ಎದುರಾಗಿದೆ. ಕಾವೇರಿ ಕನೆಕ್ಷನ್ ಇರುವಂಥ ನಲ್ಲಿ ಏನಿದೆ ಅದು ಪೈಪು ಕಂಪ್ಲೀಟಾಗಿ ಅದನ್ನು ಪ್ಯಾಕ್ ಮಾಡಿಬಿಟ್ಟಿದ್ದಾರೆ, ಕವರ್ ಹಾಕಿ ಪ್ಯಾಕ್ ಮಾಡಿರೋಣ ಅಂತ ಗಮನಿಸ್ತಾ ಹೋಗ್ತಾ ಇದ್ದಾರೆ. ಈ ರೀತಿ ನೀರು, ಕಾವೇರಿ ನೀರು ಬರ್ತಾನೆ ಇಲ್ಲ. ಆ ಪ್ರಮಾಣದಲ್ಲಿ ಎರಡೂ ನಲ್ಲಿಗಳಿಗೂ ಕೂಡ ಪ್ಲಾಸ್ಟಿಕ್ ಕವರನ್ನು ಕಟ್ಟಿ ಇಟ್ಟಿರುವಂಥದ್ದು. 198 ಇಂದಿರಾ ಕ್ಯಾಂಟೀನ್ ಏನಿದ್ದಾವೆ, ಆ ವಾಟರ್ ಬಿಲ್ಗಳನ್ನು ಕಟ್ಟಿ ಕುಡಿಯೋ ನೀರಿನ ವ್ಯವಸ್ಥೆ, ಕಾವೇರಿ ನೀರನ್ನು ಬರುವಂತೆ ಮಾಡುತ್ತಾ ಅಂತೇಳಿ ಕಾದು ನೋಡಬೇಕಾಗಿದೆ. ರಿಯಾಲಿಟಿ ಚೆಕ್ ನಂಬರ್ 2. ಸ್ಥಳ: ಮೆಜೆಸ್ಟಿಕ್. ಬೆಂಗಳೂರಿನ ಹೃದಯ ಭಾಗ ಅಂದರೆ ಅದು ಮೆಜೆಸ್ಟಿಕ್. ಇಲ್ಲಿ ಲಕ್ಷಾಂತರ ಸಂಖ್ಯೆಯ ಜನ ಓಡಾಡ್ತಾ ಇರ್ತಾರೆ. ಮೆಜೆಸ್ಟಿಕ್ ಬಳಿ ಇರುವಂತಹ ಇಂದಿರಾ ಕ್ಯಾಂಟೀನ್ನಲ್ಲಿ ಕಾವೇರಿ ನೀರು ಬರಲ್ಲ, ಬದಲಾಗಿ ದುಡ್ಡು ಕೊಟ್ಟು ತರಿಸಿಕೊಳ್ತಿದ್ದಾರೆ. ಮೆಜೆಸ್ಟಿಕ್ಕಲ್ಲಿ ಇರತಕ್ಕಂತಹ ಪ್ರತಿಷ್ಠಿತ ಇಂದಿರಾ ಕ್ಯಾಂಟೀನ್ನಲ್ಲಿ ನೀರಿನ ಸಮಸ್ಯೆ ಎದುರಾಗಿರುವಂಥದ್ದು. ಗಾಂಧಿನಗರ ವಾರ್ಡ್ಗೆ ಬರುವಂಥ ಈ ಒಂದು ಮೆಜೆಸ್ಟಿಕ್ ಇಂದಿರಾ ಕ್ಯಾಂಟೀನ್ನಲ್ಲಿ ಈಗ ಕಾವೇರಿ ನೀರು ಬರ್ತಾ ಇಲ್ಲ, ತೀರಾ ಸಮಸ್ಯೆ ಆಗ್ತಾ ಇದೆ. ಈಗಾಗಲೇ ಸಾಕಷ್ಟು ಹಲವಾರು ಸಮಸ್ಯೆಗಳಲ್ಲಿ ಅನುಭವ ಆಗ್ತಾ ಇರುವಂಥದ್ದು ಇಲ್ಲಿ ನೋಡ್ತಾ ಹೋಗ್ತಾ ಇದ್ದೀರಾ. ಇದು ಸಂಪು, ಇದು ಕಾವೇರಿ ಕನೆಕ್ಷನನ್ನು ಇಲ್ಲಿ ಕೊಡಲಾಗಿತ್ತು, ಆದರೆ ಬ್ಲಾಕ್ ಮಾಡಿದ್ದಾರೆ. ಕಂಪ್ಲೀಟಾಗಿ ಬ್ಲಾಕ್ ಆಗಿರುವಂಥದ್ದು, ನೀರು ಬರ್ತಾ ಇಲ್ಲ. ತುಂಬ ತಿಂಗಳುಗಳಾಗೋಗ್ಬಿಟ್ಟಿದೆ ಇಲ್ಲಿ ನೀರು ಬರದೇ ಸಮಸ್ಯೆ ಆಗ್ತಾ ಇರುವಂಥದ್ದು ಕೂಡ ಕಂಡು ಬರ್ತಾ ಇರುವಂಥದ್ದು. ಕೈ ತೊಳ್ಕೊಳ್ಳೋದಕ್ಕೆ ಬೋರ್ ನೀರು ಬರುವಂಥ ವ್ಯವಸ್ಥೆ ಮಾತ್ರ ಆಗಿದೆ. ಇದು ಬೋರ್ ನೀರು, ಅದು ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಬರುವಂಥದ್ದು, ಆ ಪ್ರಮಾಣದಲ್ಲಿ ಆಗಿದೆ ಬೋರ್ ನೀರು ಬರ್ತಾ ಇರುವಂಥದ್ದು. ಇನ್ನು ಕುಡಿಯುವ ನೀರಿಗೆ ಇಲ್ಲಿ ಬೇರೆ ಕಡೆಯಿಂದ ದುಡ್ಡು ಕೊಟ್ಟು ಬೇರೆ ಕಡೆಯಿಂದ ತರಿಸ್ಕೊಳ್ಳುವಂಥ ವ್ಯವಸ್ಥೆಗೆ ಮುಂದಾಗಿರುವಂಥದ್ದು ಕೂಡ ಕಂಡು ಬರ್ತಾ ಇದೆ. ಕಾವೇರಿ ನೀರು ಇಂದಿರಾ ಕ್ಯಾಂಟೀನ್ಗಳಿಗೆ ಬರ್ತಾ ಇಲ್ಲ, ಕಾರಣ ವಾಟರ್ ಬಿಲ್ ಕಟ್ಟಿಲ್ಲ ಅಂತೇಳಿ ವಾಟರ್ ಬಿಲ್ ಕಟ್ಟುವಂಥ ಕೆಲಸಕ್ಕೆ ಮುಂದಾಗ್ತಾರೆ, ನೀರಿನ ಕನೆಕ್ಷನ್ ಕೊಡುವಂಥದಕ್ಕೆ ಮುಂದಾಗ್ತಾರೆ, ಕಾದು ನೋಡಬೇಕಾಗಿದೆ. ಇನ್ನು ಇಂದಿರಾ ಕ್ಯಾಂಟೀನ್ನಲ್ಲಿ ನೀರು ಬರದಿರುವ ಬಗ್ಗೆ ಇಂದಿರಾ ಕ್ಯಾಂಟೀನ್ ಸಿಬ್ಬಂದಿ ಏನು ಹೇಳ್ತಾರೆ ಅಂಥೇಳಿ ನೀವೇ ಕೇಳಿಬಿಡಿ. ನೀರು ಬರೋದೇ ಇಲ್ಲ, ತುಂಬ ದಿವಸ ಆಯಿತು ನೀರು ಬಂದೆ. ತುಂಬ ಅಂದರೆ ಎಷ್ಟು ದಿನ ಆಯಿತು? ಆಯ್ತಾನಲ್ಲ ಅಕ್ಕನೇ ಇಲ್ಲ, ಅದು ಏನೋ ಒಂದು ವರ್ಷ ಆಗಿರ್ಬೇಕಣ್ಣ, ನೀರೇ ಬರೋಲ್ಲ. ನಾನು ಇಲ್ಲಿ ಮಾಡ್ತಾ ಇದ್ದೀನಿ ಕ್ಯಾಂಟೀನ್, ಕುಡಿಯೋ ನೀರು ಬಂದು ಕ್ಯಾಂಟೀನ್ ಇದು ತಗೊಂಡು ಬಂದು ನಮ್ಮ ಹಾಕ್ತಾರಣ್ಣ, ಅಲ್ಲಿ ಸಾರ್ ತಗೊಂಡು ಕೊಡ್ತಾರೆ. ಕಾವೇರಿ ಕನೆಕ್ಷನ್ ಇಲ್ವಾ? ಕಾವೇರಿ ಕನೆಕ್ಷನ್ ಇಲ್ಲಣ್ಣ, ಬರ್ತದೇ ಇಲ್ಲ, ನೀರೇ ಬರೋಲ್ಲ.